ಒನ್ ನೇಷನ್ ಒನ್ ಎಮೋಷನ್ ಅದರಲ್ಲಿ ಆಲ್ ಲ್ಯಾಂಗ್ವೇಜ್ ಶುಡ್ ಲರ್ನ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಇನ್ ಆಲ್ ಅವರ್ ಇಂಡಿಯನ್ ಲ್ಯಾಂಗ್ವೇಜಸ್ ಮಾಡಿಸ್ತೀವಿ ರಾಜ್ಯೋತ್ಸವವನ್ನು ದೆಹಲಿನಲ್ಲೂ ಮಾಡಿಸ್ತೇವೆ ಇನ್ನೊಂದು ರಾಜ್ಯದ ಉತ್ಸವವನ್ನು ಕರ್ನಾಟಕದಲ್ಲೂ ಮಾಡ್ತೇವೆ ನಾವು ಭಾಷಾ ಭಾವೈಕ್ಯತೆಯ ಮೂಲಕ ಭಾರತದ ಸಂಬಂಧವನ್ನು ಗಟ್ಟಿಗೊಳಿಸ್ತೇವೆ ಯಾರು ಕೂಡ ಭಾಷೆ ಹೆಸರಿನಲ್ಲಿ ಭಾರತ ತೆರೆ ತೆಕ್ಕಿಡ್ ತುಕಡೆ ಹೊಂಗೆ ಅನ್ನುವಂಥ ಘೋಷಣೆ ಕೂಗ ಅವಕಾಶ ಕೊಡಲ್ಲ ಇಬ್ರಾಹಿಂ ಹೇಳಿದ್ದಾರೆ ಸಿಟಿ ಫಸ್ಟ್ ಅವ್ರ ತಾಯಿ ಅಂದ್ರೆ ಕನ್ನಡ ಭಾಷೆ ಫಸ್ಟ್ ಆಚರಣೆ ಮಾಡಲಿ ಆಮೇಲೆ ಬೇಕಾದ್ರೆ ಅವ್ರ ಅಜ್ಜಿ ಆಚರಣೆ ಮಾಡಲಿ ನನ್ನ ತಾಯಿ ನನ್ನ ಭಾಷೆಯ ದೃಷ್ಟಿಯಲ್ಲಿ ನನ್ನ ತಾಯಿ ಕನ್ನಡ ಮನೆ ಪಾರ್ಸಿ ಭಾಷೆ ಅಲ್ಲ ಕೆಲವರು ಟಿಪ್ಪುನ ಆರಾಧಿಸ್ತಾರೆ ಟಿಪ್ಪುನೇ ನಮ್ಮ ಅಪ್ಪ ಅನ್ನೋ ಥರ ಆಡ್ತಾರೆ ಟಿಪ್ಪು ಕನ್ನಡದ ಆಡಳಿತ ಭಾಷೆಯ ಬದಲಿಗೆ ಕೇಳಿಸ್ಕೊತಿದ್ದಿರ್ತಾನೆ ಪ್ರಶ್ನೆ ಕೇಳಿದವರು ಕೆಲವರು ಟಿಪ್ಪುನನ್ನೇ ತನ್ನ ಅಪ್ಪನ ರೀತಿಯಲ್ಲಿ ಭಾವಿಸ್ತಾರೆ ಆ ಟಿಪ್ಪು ಕನ್ನಡದ ಆಡಳಿತ ಭಾಷೆಯ ಬದಲಿಗೆ ಪರ್ಷಿಯನ್ ಭಾಷೆಯನ್ನು ಕನ್ನಡದ ನೆಲದಲ್ಲಿ 21 ವರ್ಷಗಳ ಕಾಲ ಫೋರ್ಸಿಬಲಿ ಇಲ್ಲಿ ಆಡಳಿತ ಭಾಷೆಯಾಗಿ ಹೇರಿದ್ದ ಅವನನ್ನು ಆರಾಧಿಸೋರಿಗೆ ಕನ್ನಡದ ಬಗ್ಗೆ ಮಾತಾಡೋ ನೈತಿಕತೆನೇ ಇಲ್ಲ ಯಾರು ಟಿಪ್ಪುವನ್ನು ಆರಾಧಿಸ್ತಾರೆ ಅವ್ರು ಕನ್ನಡ ವಿರೋಧಿಗಳೇ ಯಾಕೆಂದ್ರೆ ಕನ್ನಡದ ಆಡಳಿತದ ಭಾಷೆಗೆ ನಮ್ಗೇನು ಸಂಬಂಧನೇ ಇಲ್ಲರಿ ನಮ್ಗೇನು ಸಂಬಂಧ ರೀ ನಮ್ಮ ಮಣ್ಣಿನ ನೆಲಕ್ಕೆ ಸಂಬಂಧ ಇಲ್ಲ ಭಾರತೀಯತೆಗೆ ಸಂಬಂಧ ಇಲ್ಲ ಪರ್ಷಿಯಕ್ಕೂ ಭಾರತಕ್ಕೂ ಯಾವ ಥರ ಸಂಬಂಧ ಅಂಥ ಟಿಪ್ಪುವನ್ನು ಪರ್ಷಿಯನ್ ಭಾಷೆಯನ್ನು ಈ ಕನ್ನಡದ ನೆಲದಲ್ಲಿ ಹೇರಿದಂಥ ಟಿಪ್ಪುವನ್ನು ಆರಾಧಿಸೋರಿಗೆ ಕನ್ನಡದ ಪ್ರೇಮಿ ಅಂತ ಹೇಳೋಕ್ಕಾಗತ್ತೇನ್ರಿ ಅವ್ರು ಕನ್ನಡ ದ್ರೋಹಿಗಳು ಅಂಥವರಿಂದ ನಾವು ಪಾಠ ಹೇಳಿಸ್ಕೋಬೇಕಾಗಿಲ್ಲ ನನ್ನಮ್ಮ ಕನ್ನಡ ನನ್ನ ಅಜ್ಜಿ ಕನ್ನಡ ನನ್ನ ಮಾತೃಭಾಷೆ ಕನ್ನಡ ಕನ್ನಡದಲ್ಲೇ ಬೈಬೇಕು ಅಂದಾಗೆಲ್ಲ ನಾನು ಕನ್ನಡದಲ್ಲೇ ಬೈದಿದ್ದೀನಿ